भक्तिया स्तुत्या विरक्तिया भजदमल जन औन्नत्य भूति अर्पकाय क्षित्याम अत्यल्प भृत्येष्वपि कुजन कृत औद्धत्य कर्त्रे धर्त्रे अथ हर्त्रे हय मुख हरये नमस्ते तस्मै कस्मैचित् अस्मन मनसि द्रुतकथा विस्मृतौ स्मारकाय वेदान्ततर्कादिविदग्धबुद्धिं विद्याप्रसारे अर्पितजीवितं मुदा कृष्णप्रियं धीरम् भाषणं नमामि उदारं विबुधेशयोगिनं श्रीगुरुभ्यो नमः राजा उवाच यया गुप्तः सहस्राक्षः रिपु ऋपुसै क्रीडनिव विजि त्रिलोक्या बुभुजे श्री श्रीगुरुभ्यो नमः दुर्गेशु अटवी आजिमुखादिषु प्रभु पाया नृसी असुर यूथप अरिहि ಅಸುರ ಯೂಥ ಪಾರಿ ನರಸಿಂಹ ಪಾಯಾತ್ ದುರ್ಗೇಶು ದುರ್ಗೆಯ ನಾನಾ ರೂಪಗಳನ್ನು ನಿನ್ನೆ ದಿವಸ ನೋಡಿದೆವು ಯಾವ ರೂಪ ಎಲ್ಲಿ ಇರಬೇಕು ಎಲ್ಲಿ ಇರಬಾರದು ಎಲ್ಲಿ ಇದ್ದರೆ ಚಂದ ಈ ವಿಷಯದಲ್ಲಿ ನರಸಿಂಹ ಪಾಯಾತ್ ನರಸಿಂಹದೇವರು ನಮ್ಮನ್ನು ರಕ್ಷಣೆ ಮಾಡಿ ನಾವು ನರಸಿಂಹನತ್ರ ಬೇಡೋಣ ನಿನ್ನ ಹೆಂಡತಿಯ ರೂಪವನ್ನು ಆ ರೂಪವನ್ನು ಇಲ್ಲಿ ಇಡಬೇಡ ಇಲ್ಲಿ ಇಡು ಇಲ್ಲಿ ಈ ರೂಪವನ್ನು ಅಂತ ಅವಳಿಗೆ ನೀನು ಆಜ್ಞೆ ಮಾಡು ಯಾಕೆ ನೀನು ಆ ರೀತಿಯಲ್ಲೇ ಮಾಡಿಕೊಂಡು ಬಂದವ ಹಿರಣ್ಯಕಶಿಪು ಪ್ರಹ್ಲಾದ ಹಿರಣ್ಯಕಶಿಪುವಿನ ಪತ್ನಿ ಆಮೇಲೆ ಹಿರಣ್ಯಕಶಪುವಿನ ದೇಹದಲ್ಲಿರತಕ್ಕಂತಹ ಜಯ ಇವರ ವಿಷಯದಲ್ಲಿ ಆಗುವಾಗ ನರಸಿಂಹರೂಪಿ ಭಗವಂತ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬಂದವನು ಪ್ರಹ್ಲಾದ ಇಲ್ಲೇ ಇರಬೇಕು ಈ ಸ್ಥಾನದಲ್ಲೇ ಇರಬೇಕು ಹಿರಣ್ಯಕಶಿಪು ಅಪ್ಪ ಆಗಿರಬಹುದು ಆದರೆ ಶಿಷ್ಯನ ಸ್ಥಾನದಲ್ಲೇ ಇರಬೇಕು ಪ್ರಹ್ಲಾದ ಮಗ ಆಗಿರಬಹುದು ಮಗ ಅಂತ ಹೇಳಿಕೊಂಡು ಯಾವಾಗಲೂ ಅಪ್ಪನ ಮಾತನ್ನೇ ಕೇಳಿಕೊಂಡಿರಬೇಕು ಅಂತೇನಿಲ್ಲ ಅಪ್ಪನಿಗಿಂತ ಎತ್ತರ ಸ್ಥಾನದಲ್ಲಿಯೂ ಅವ ಇರಬೇಕು ಹಿರಣ್ಯ ಕಶಿಪುವಿನ ದೇಹದ ಒಳಗಿರತಕ್ಕಂಥ ಎರಡು ಚೇತನರಲ್ಲಿ ಸುರ ಅಸುರ ಎರಡು ಚೇತನರಲ್ಲಿ ಸುರ ಅಂತೂ ಹಿರಣ್ಯ ಕಶಿಪುವಿನ ದೇಹದಿಂದಾಗಿ ಎರಡೂ ಚೇತನಗಳ ಬಿಡುಗಡೆ ಆಗುವ ಹಂತಕ್ಕೆ ಬಂತು ಆವಾಗ ಸುರಚೇತನ ಇಲ್ಲಿ ಅಸುರಚೇತನ ಇಲ್ಲಿ ಅವ ತಾನು ತಪಸ್ಸಿಗೆ ಅಂತ ಕಾಡಿಗೆ ಹೋದ ಕಾಡಿಗೆ ಹೋದಾಗ ಇಲ್ಲಿ ಅವನ ಪತ್ನಿಯ ಸ್ಥಾನಮಾನ ಏನು ಏನು ಮನೆಯಲ್ಲಿ ಸುಮ್ಮನೆ ಅಡಿಗೆ ಪಡಿಗೆ ಇಷ್ಟೇ ಮಾಡಿಕೊಂಡು ಇರುವುದ ಅಥವಾ ಏನಾದರೂ ಉಪನ್ಯಾಸ ಏನಾದರೂ ಕೇಳುವ ಸ್ಥಾನಮಾನ ಅವಳಿಗೆ ಬೇಕು ಅಂದರೆ ಹಾಂ ಉಪನ್ಯಾಸ ಕೇಳುವ ಸ್ಥಾನ ಅವಳಿಗೆ ಬೇಕು ಅಂತ ಹೇಳಿ ಯಾಕೆ ನಾರದ್ರು ಬಂದು ಉಪದೇಶ ಮಾಡಿದ್ದು ತಾನೆ ಆ ಸಮಯದಲ್ಲೇ ಹಾಗಾದರೆ ಯಾವ ಯಾವ ವ್ಯಕ್ತಿಯನ್ನು ಎಲ್ಲೆಲ್ಲಿ ಇಡಬೇಕು ಎನ್ನುವುದು ನರಸಿಂಹನೇ ಚೆನ್ನಾಗಿ ಗೊತ್ತು ಅದೇ ಸ್ಥಾನದಲ್ಲಿ ಆ ಆ ವ್ಯಕ್ತಿಗಳನ್ನು ಇಟ್ಟ ಆದ್ದರಿಂದ ಅವನು ತನ್ನ ಪತ್ನಿಯನ್ನು ಕೂಡ ತನ್ನ ಪತ್ನಿಯಲ್ಲಿ ಹೇಳಿ ಇವನು ಹೇಗೋ ಅವಳು ಹಾಗೆಯೇ ಇವನು ಸ್ವಲ್ಪ ರಾಧಾಂತ ಜಾಸ್ತಿ ಅಂತಾದರೆ ರಂಪಾಟ ಜಾಸ್ತಿ ಆದರೆ ಅವಳು ದುರ್ಗಾರೂಪ ಅವಳದ್ದು ರಂಪಾಟಕ್ಕೇನು ಕಮ್ಮಿ ಇಲ್ಲ ನಿನ್ನಿಂದ ಕುಂದೇನು ಅದು ಎಲ್ಲ ವಿಷಯದಲ್ಲಿ ಆಗುತ್ತೆ ಅವನು ಭಾರಿ ಹಾರಾಟ ಚೀರಾಟ ಮಾಡಿಕೊಂಡಿದ್ದವನಲ್ಲೂ ಇವಳೆಂತಾಳೆ ನಾನು ನಂದೇನು ಚೀರಾಟ ಕಮ್ಮಿ ಉಂಟಾ ಅಂತ ಕೇಳ್ತಾಳೆ ಹಾಗಾದರೆ ಅಂಥವಳನ್ನು ಇಂಥ ಇಂತಹ ಸ್ಥಾನದಲ್ಲಿ ಇರಬೇಕು ಇರಬಾರ್ದು ಎನ್ನುವ ವಿಷಯದಲ್ಲಿ ದುರ್ಗೇಶು ನರಸಿಂಹ ಪಾಯಾತ್ ಧರ್ಮರಾಜನಲ್ಲಿ ದುರ್ಗೆದ್ದು ಶಾಂತರೂಪದಿಂದ ಇರಬಾರ್ದಿತ್ತು ಧರ್ಮ ಉಂಟೊಬ್ಬನಲಿ ಹೆಮ್ಮೆಯ ಅವಳೇ ಅಲ್ವ ಬೈದದ್ದು ಅವನನ್ನು ಸ್ವಯಂ ಅವನು ಬಂದು ಕೂತಿದ್ದ ಅಲ್ವ ನಿನ್ನ ಹೆಸರೇನೋ ನನ್ನ ಹೆಸರು ಧರ್ಮರಾಜ ಅಂತಂದು ಬಿಟ್ಟ ಧರ್ಮರಾಜ ಅಂದರೆ ಮೊನ್ನೆ 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 ಅಂದರೆ ಕೆಲವು ವರ್ಷದ ಹಿಂದೆ ಯಾರ ಕಾಲದಲ್ಲಿ ಆವಾಗ ನಮ್ಮ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದರು ಅವರ ಕಾಲದಲ್ಲಿ ಒಂದು ಸತ್ಯಂ ಕಂಪ್ಯೂಟರ್ ಅಂತ ಒಂದು ಗಲಾಟೆ ಆಯಿತು ಗೊತ್ತಾ ಗೊತ್ತು ಹೆಸರೇನು ಸತ್ಯಂ ಮಾಡಿದ್ದೆಲ್ಲ ಅಸತ್ಯಂ ಅದೇ ರೀತಿಯ ನಿನ್ನ ಹೆಸರು ಕೂಡ ಧರ್ಮರಾಜ ಅಂಥೇಳಿ ಅಂತ ಬೈದೇ ಬಿಟ್ಟು ಇಲ್ಲ ನಿಜವಾಗಿಯೂ ಕೂಡ ನಾನು ಧರ್ಮರಾಜ ಅಂತಂದಾಗ ಭೀಮಸೇನೆ ಬಂದ ಅಮ್ಮ ಇವನಲ್ಲಿ ನೀನು ಧರ್ಮ ಶಾಂತ ರೂಪದಿಂದ ಇರಬಾರ್ದಿತ್ತು ಅಂದುಬಿಟ್ಟ ನಮಗೆ ಭೀಮಗೀತೆ ಗೊತ್ತಾ ಕಾಡಲ್ಲಿ ಪಾಂಡವರ ವನವಾಸದ ಸಂದರ್ಭದಲ್ಲಿ ಪಾಂಡವರು ಕಾಡಿಗೆ ಹೋಗಿ ಆಯಿತು ಮಧ್ಯಾಹ್ನದ ಊಟ ಎಲ್ಲ ಆಯಿತು ಊಟ ಆದಮೇಲೆ ಶಾಸ್ತ್ರ ಕಾವ್ಯಶಾಸ್ತ್ರ ವಿನೋದೇನ ಮಧ್ಯಾಹ್ನ ನಂತರ ಶಾಸ್ತ್ರದ ವಿನೋದ ಶುರುವಾಯಿತು ಬೆಳಿಗ್ಗೆ ನಿರ್ಷ ಜಪ ತಪ ಅದೆಲ್ಲ ಆಗುತ್ತಲ್ಲ ಜಪಾಯಿತು ತಪಾಯಿತು ಅನುಷ್ಠಾನ ಆಯಿತು ಮಧ್ಯಾಹ್ನದ ಮೇಲೆ ಮಧ್ಯಾಹ್ನದ ಮೇಲೆ ಕಾವ್ಯಶಾಸ್ತ್ರ ವಿನೋದ ತಮಾಷೆಗೆ ಮಠಗಳು ಮಠಗಳು ಅಂತ ಮಾತ್ರ ಅಲ್ಲ ವೈದಿಕರ ಮನೆಗಳೂ ಕೂಡ ಅಂತ ವೈದಿಕರ ಮನೆ ಆಗಬೇಕು ಮಧ್ಯಾಹ್ನ ತನಕ ಬದರಿಕಾಶ್ರಮ ಮಧ್ಯಾಹ್ನ ಮೇಲೆ ಆಸ್ಪತ್ರೆ ಮಧ್ಯಾಹ್ನ ತನಕ ಬದರಿಕೆ ಆಶ್ರಮ ಗೊತ್ತಾಯ್ತಲ್ಲ ಒಬ್ಬರಲ್ಲಿ ಅಪ್ಪ ಅಲ್ಲಿ ದೇವರು ಪೂಜೆ ಮಾಡಿಕೊಂಡಿರುವುದು ಮಗ ಇಲ್ಲಿ ಜಪ ಮಾಡುವುದು ಹೆಂಡತಿಯಲ್ಲಿ ಪಾರಾಯಣ ಮಾಡಿಕೊಂಡಿರುವುದು ಇದೆಲ್ಲ ಮಧ್ಯಾಹ್ನ ತನಕ ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ಊಟ ಆಯ್ತಲ್ಲ ಒಬ್ಬರು ಒಂದೊಂದು ಚಾಪಿ ಹಿಡ್ಕೊಂಡ್ರು ಅದಕ್ಕೆ ಮಧ್ಯಾಹ್ನ ತನಕ ಬದರಿಕೆ ಆಶ್ರಮ ಮಧ್ಯಾಹ್ನ ಮೇಲೆ ಆಸ್ಪತ್ರೆ ಅಂತ ಹೇಳಿಕೊಂಡು ಅದೇ ರೀತಿಯಲ್ಲಿ ಮಧ್ಯಾಹ್ನದ ನಂತರ ಕಾಡಿನಲ್ಲಿ ಇವರೇ ಕೂತುಕೊಂಡು ವಾಕ್ಯಾರ್ಥ ದೇವರ ಬಗ್ಗೆ ವಿಚಾರ ವಿನಿಮಯ ಮಾಡ್ತಿದ್ರಲ್ಲ ಒಂದು ಸಂದರ್ಭದಲ್ಲಿ ಭೀಮಸೇನ ದ್ರೌಪದಿಯನ್ನೇ ಛೂ ಬಿಟ್ಟ ಅಲ್ವೋ ಯಾರಿಗೆ ಧರ್ಮರಾಜನ ಬಳಿಗೆ ಧರ್ಮರಾಜನಿಗೂ ದ್ರೌಪದಿ ಸ್ವಲ್ಪ ವಾಕ್ಯಾರ್ಥ ಆಯ್ತಲ್ಲ ಇಲ್ಲ ಎಲ್ಲ ಕಡೆಯೂ ಕೂಡ ಶಾಂತಿ 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 ಅದು ಬಿಟ್ಟರೆ ಎಲ್ಲಿಯೂ ಕೂಡ ತಂಟೆ ತಕರಾರು ಏನು ಮಾಡಬಾರ್ದು ಅಂತ ಅಂದಾಗ ದ್ರೌಪದಿ ಅವನ ಬಾಯಿ ಮುಚ್ಚಿಸಿ ಕೊನೆಗೆ ದ್ರೌಪದಿ ಧರ್ಮರಾಜನಿಂದ ಬೈಗಳನ್ನು ತಿಂದು ತೆಪ್ಪಗೆ ಬದಿಯಲ್ಲಿ ಕೂತಾಗ ಭೀಮಸೇನೆ ಎದುರು ಬಂದ ನಿನ್ನಲ್ಲಿ ಎನ್ನಮ್ಮನ ಶಾಂತ ರೂಪ ಇರಬಾರ್ದಿತ್ತು ಅಂತಂದ ಮತ್ತೆ ಸ್ವಲ್ಪ ಆದರೂ ತೀಕ್ಷ್ಣವಾದ ರೂಪ ನಿನ್ನಲ್ಲಿ ಇದ್ದದ್ದೇ ಆಗಿದ್ದರೆ ಅಣ್ಣ ನಮಗೆ ಇಂತಹ ಅವಸ್ಥೆ ಬರ್ತಿರ್ಲಿಕ್ಕಿಲ್ಲ ಅಂದ ಅದನ್ನೇ ಹೇಳಿದ್ದು ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣ ಇಲ್ಲ ಎಲ್ಲಿ ಧಾರ್ಮಿಕನಾಗಿರಬೇಕು ಎಲ್ಲಿ ಶಾಂತನಾಗಿರ್ಬೇಕು ಎಲ್ಲಿ ಅಶಾಂತನಾಗಿರಬೇಕು ಅಂತ ಗೊತ್ತಿಲ್ಲ ನಿನಗೆ ಹಾಗಾದರೆ ಅಲ್ಲಿ ಯಾವ ರೂಪದಿಂದ ಇರಬೇಕಿತ್ತು ಧರ್ಮರಾಜನಲ್ಲಿ ಲಕ್ಷ್ಮಿದು ದುರ್ಗೆದ್ದು ಸ್ವಲ್ಪ ಆದರೂ ತೀಕ್ಷ್ಣ ರೂಪ ಇರಬೇಕಿತ್ತು ಧೃತರಾಷ್ಟ್ರನಲ್ಲಿ ಯಾವ ರೂಪದಿಂದ ಇರಬೇಕಿತ್ತು ಅಂತಂದರೆ ಹೆಂಡತಿ ಹೇಳುವ ಮಾತನ್ನು ಕೇಳತಕ್ಕಂಥ ರೂಪದಿಂದ ದುರ್ಗೆ ಇರಬೇಕಿತ್ತು ಏನಾಯಿತು ಮಕ್ಕಳ ಮಾತನ್ನೇ ಕೇಳುವ ರೂಪದಿಂದ ದುರ್ಗೆಯಲ್ಲಿ ಕೂತು ಬಿಟ್ಲು ಹಾಗಾದರೆ ಆ ರೂಪದಲ್ಲಿ ಕೂಡಬಾರದಿತ್ತು ಕೂಡಬಾರ್ದಿತ್ತು ಇನ್ನೂ ಸ್ವಲ್ಪ ಈಚೆ ಬರ್ತೀರಾ ಇದೀಗ ನಾವು ಐದು ಸಾವಿರ ವರ್ಷದ ಹಿಂದೆ ಹೋದದ್ದು ದ್ವಾಪರ ಯುಗಕ್ಕೆ ಹೋದದ್ದು ಕಲಿಯುಗಕ್ಕೆ ಬರ್ತೀರಾ ಸುಮಾರಾಗಿ ಒಂದು ಎಪ್ಪತ್ತು ವರ್ಷದ ಹಿಂದೆ ಹೋಗ್ತೀರಾ ಕಲಿಯುಗಕ್ಕೆ ಬಂದು ಸ್ವಲ್ಪ ಹಿಂದೆ ಎಪ್ಪತ್ತು ವರ್ಷದ ಹಿಂದೆ ಹೋಗ್ತೀರಾ ಅವನಲ್ಲಿ ಯಾರಲ್ಲಿ ಮಂಡೆಯಲ್ಲಿ ಕೂದಲು ಹೊರಗಿನಿಂದ ಕೂದಲಿಲ್ಲ ಒಳಗಿನಿಂದ ಏನೂ ಇಲ್ಲ ಅವನಲ್ಲಿ ದುರ್ಗೆ ಅಹಿಂಸಾ ರೂಪದಿಂದ ಇರಬಾರ್ದಿತ್ತು ಯಾರ ತಲೆ ನಾವು ಈ ದಿವಸ ನಮ್ಮ ನೋಟುಗಳಲ್ಲಿ ಕಾಣುತ್ತೇವೋ ಅವನಲ್ಲಿ ದುರ್ಗೆ ಅಹಿಂಸಾ ರೂಪದಿಂದ ಇರಬಾರ್ದಿತ್ತು ಅವನಲ್ಲಿ ಅಹಿಂಸಾ ರೂಪದಿಂದ ಇದ್ದದ್ದಕ್ಕೇನೆ ನಮ್ಮ ಹಿಂದುಗಳು ತುಂಬ ಒದ್ದಾಡಿದರು ಸಾವು ನೋವುಗಳನ್ನು ತುಂಬ ಅನುಭವಿಸಿದ್ರು ಅವನಲ್ಲಿ ಆ ರೂಪದಿಂದ ದುರ್ಗೆ ಇರಬಾರ್ದಿತ್ತು ಮತ್ತೊಬ್ಬ ಇದ್ದ ಅವನ ಜೊತೆಗೆ ಅವನಲ್ಲಿ ದುರ್ಬುದ್ಧಿ ರೂಪದಿಂದ ಇರಬಾರ್ದಿತ್ತು ಸ್ವಾರ್ಥ ರೂಪದಿಂದ ಇರಬಾರ್ದಿತ್ತು ಇಡೀ ದೇಶವನ್ನು ಸ್ವಾರ್ಥಕ್ಕಾಗಿ ಬಲಿಕೊಟ್ಟ ಪ್ರಾಯಶಃ ಆಗಿ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಉಕ್ಕಿನ ಮನುಷ್ಯನ ಕೈಗೆ ದೇಶ ಬರ್ತಿದ್ದರೆ ಇಂದು ಕೂಡ ನಮ್ಮ ದೇಶ ಉಕ್ಕಿನಂತೆ ಎತ್ತರ ಸ್ಥಾನದಲ್ಲಿ ಇರುತ್ತಿತ್ತು ಕಾಣುತ್ತೆ ಆವಾಗ ಸ್ವಾರ್ಥಿಯ ಕೈಗೆ ದೇಶ ಹೋಯಿತು ಯಾಕಾಯಿತು ಅಲ್ಲಿ ದುರ್ಗೆ ಸ್ವಾರ್ಥ ರೂಪದಿಂದ ಸೇರಿಕೊಂಡಿದ್ದಳು ದ್ವೌ ಪಾಪಾನಿ ಅಕುರುತಾಂ ಮಹಾಭಾರತದ ವಾಕ್ಯ ದ್ವ ಇಬ್ಬರು ಪಾಪಾನಿ ಅಕುರುತಾಂ ಪಾಪ ಮಾಡಿದ್ರು ಫಲಂ ಭುಂಕ್ತೆ ಮಹಾಜನ ಅವರು ಮಾಡಿದ ಪಾಪದ ಫಲವನ್ನು ನಾವು ಈ ದಿವಸ ನಮ್ಮ ನೆರೆಹೊರೆಯ ದೇಶದಿಂದ ಕಿರುಕುಳ ರೂಪದಿಂದ ಅನುಭವಿಸ್ತಾ ಇದ್ದೇವೆ ಭೋಕ್ತಾರಹ ವಿಪ್ರಮುಚ್ಚಂತೆ ಕರ್ತ ದೋಷೇಣ ಲಿಪ್ಯತೆ ಅಂತಂದರು ನಾವು ಇಷ್ಟು ದುಃಖಗಳನ್ನು ಅನುಭವಿಸಲಿಕ್ಕೆ ಕಾರಣರಾದವರು ದುಃಖ ತಾವು ಪಾಪಗಳನ್ನು ಇನ್ನೂ ತಿಂತಾನೇ ಇದ್ದಾರೆ ಅಂತ ಮಹಾಭಾರತದ ವಾಕ್ಯ ಹಾಗಾದರೆ ದುರ್ಗೆಯ ರೂಪ ಧೃತರಾಷ್ಟ್ರನಲ್ಲಿಯೋ ಧರ್ಮರಾಜನಲ್ಲಿಯೋ ಎಲ್ಲಿ ಯಾವ ರೂಪದಿಂದ ಇರಬೇಕು ದುರ್ಗೆ ಯಾವ ರೂಪದಿಂದ ಇರಬಾರ್ದು ಆಚೆ ಅಫಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ದುರ್ಗೆ ಯಾವ ರೂಪದಿಂದ ಇರಬಾರ್ದಿತ್ತು ರೂಪದಿಂದ ಇರಬಾರ್ದಿತ್ತು ಅವರಲ್ಲಿ ಅಲ್ಲಿಂದ ಅವರನ್ನು ದುರ್ಬಲರನ್ನಾಗಿ ಮಾಡಬೇಕಿತ್ತು ಹಾಗಾದ ಎಷ್ಟೋ ಸಂದರ್ಭದಲ್ಲಿ ನಾವು ಕೂಡ ಹೇಳೋದುಂಟಲ್ಲ ನೀವು ಅಲ್ಲಿಗೆ ಹೋಗಬಾರ್ದಿತ್ತು ನಿಮಗೆ ಅದೆಲ್ಲ ಹೇಳಿಸಿದ್ದಲ್ಲ ಆದರೂ ಪಾಪವು ಅನಿವಾರ್ಯ ಹೋಗಿದ್ದಾರೆ ಅಂದರೆ ಏನರ್ಥ ಆ ರೂಪದಿಂದ ಇದ್ದಾಳೆ ಆದ್ದರಿಂದ ಹೋಗಿದ್ದಾರೆ ಅಂತ ಅರ್ಥ ಆದರೆ ನಾವು ಏನು ಮಾಡಬೇಕೀಗ ಅಲ್ಲಿ ಹೋಗಬಾರ್ದಿತ್ತು ಅಂತ ಅವರಿಗೆ ಒಂದು ಹೇಳೋಣ ಬಾಯಿ ಮಾತಿನಿಂದ ಹೇಳೋಣ ಒಳಗಿನಿಂದ ದುರ್ಗೆಯಲ್ಲಿ ನರಸಿಂಹನಲ್ಲಿ ಪ್ರಾರ್ಥನೆ ಮಾಡೋಣ ನಿನ್ನ ಯಾವ ರೂಪ ಅವರಲ್ಲಿ ಇದ್ದದ್ದಕ್ಕೆ ಅಲ್ಲಿಗೆ ಹೋಗಿದ್ದಾರೋ ಆ ರೂಪದಿಂದ ಹಿಂದೆ ಬಾ ಆ ರೂಪವನ್ನು ಅಲ್ಲಿಂದ ಹಿಂತೆಗೋ ಅಲ್ಲಿಂದ ಹಿಂದೆ ಬರಲಿಕ್ಕೆ ಬೇಕಾದ ರೂಪದಿಂದ ಅಲ್ಲಿ ಸೇರಿಕೋ ದುರ್ಗೇಶು ನೃಸಿಂಹ ಪಾಯಾತ್ ದುರ್ಗೆಯ ಇಂತಹ ಹಣೆ ಬರಹ ಯಾರನ್ನು ಬಿಡೋ ಅಲ್ಲ ಲಗ್ನ ಆಗಿದೆ ಒಂದ ಇವಳಿಗೆ ದೇವರು ಅಂದರೆ ಮೈ ಪರಿಚಿಕೊಳ್ತಾಳೆ ಅಥವಾ ಅವ ಅವ ದೇವ್ರು ಅಂದರೆ ಮೈ ಪರಿಚಿಕೊಳ್ತಾನೆ ಇವಳಿಗೆ ದೇವರು ಅಂತಂದರೆ ಏನೋ ತುಂಬ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿದಂತೆ ಆಗುತ್ತೆ ತುಂಬ ಖುಷಿ ದೇವರು ದೇವರು ಅಂತಂದರೆ ಅಥವಾ ಇವಳಿಗೆ ದೇವರು ದೇವರು ಅಂತಂದ್ರೆ ತುಂಬ ಇಷ್ಟ ಅಂತಾನೆ ಇರ್ತಾಳೆ ನೈವೇದ್ಯ ಮಾಡ್ತೇನೆ ನಾನು ಒಂಚೂರು ಪಾಯಸ ಮಾಡ್ತೇನೆ ಹಬ್ಬ ಬಂತು ಹರಿದಿನ ಬಂತು ಒಂಚೂರಾದರೂ ಬೇಗ ಏಳಿ ದೇವ್ರ ಪೂಜೆ ಮಾಡಿಂಥ ನಂತರ ಸ್ವಲ್ಪ ಚಾಪೆಯಿಂದ ಬೇಗ ಏಳಿ ಅಂತ ಇಂಥ ಪ್ರಸಂಗ ತುಂಬ ಇರುತ್ತಲ್ಲ ನಮ್ಮಲ್ಲಿ ಅಪ್ಪ ಅಮ್ಮ ಇಬ್ಬರು ದೇವರಿಗೆ ಅನುಕೂಲ ಆಗಿದ್ದರೆ ಮಕ್ಕಳಿರೋಲ್ಲ ಮಕ್ಕಳು ಅನುಕೂಲ ಆಗಿದ್ದರೆ ಅಪ್ಪಮ್ಮ ಇರೋಲ್ಲ ಹಾಗಾದರೆ ಒಂದು ಮನೆಯಲ್ಲಿ ಒಳ್ಳೆಯ ರೀತಿಯ ವಾತಾವರಣ ನಿರ್ಮಾಣ ಆಗಬೇಕು ಅಂತಾದರೆ ನಾವು ನರಸಿಂಹನಲ್ಲಿ ಮಾಡಬೇಕಾಗಿರತಕ್ಕಂಥ ಪ್ರಾರ್ಥನೆ ನಿನ್ನ ಪತ್ನಿಯಾಗಿರತಕ್ಕಂಥ ದುರ್ಗೆಯ ರೂಪಗಳಲ್ಲಿ ಯಾವ ರೂಪ ಅವನಲ್ಲಿ ಇದ್ದರೆ ಅಥವಾ ಇವಳಲ್ಲಿ ಇದ್ದರೆ ದೈವಕ್ಕೆ ಅನುಕೂಲವಾಗಿ ಬರುತ್ತೋ ಆ ರೂಪದಿಂದ ನೆಲೆಯುವರು ಮಕ್ಕಳಲ್ಲಿ ಆ ರೂಪದಿಂದ ನೆಲೆ ದುರ್ಗೇಶು ನರಸಿಂಹ ಪಾಯಾತ ದುರ್ಗೆಯ ಇಂತಹ ರೂಪಗಳನ್ನು ಎಲ್ಲೆಲ್ಲಿ ಯಾವ್ಯಾವ ರೂಪ ಇಡಬೇಕೆನ್ನುವ ವಿಷಯದಲ್ಲಿ ನರಸಿಂಹ ಅಸ್ಮಾನ್ ನಮ್ಮನ್ನು ಪಾಯಾತ್ ರಕ್ಷಣೆ ಮಾಡಲಿ ದುರ್ಗೇಶು ಅಟವೀಶು ಅಂತ ನಿನ್ನೆ ದಿವಸ ನೋಡಿದೆವು ಅದು ಗ್ರಂಥಗಳು ಆಗಬಹುದು ದಂಡಕ ಅರಣ್ಯ ದಟ್ಟ ಅರಣ್ಯನೂ ಆಗಬಹುದು ನಂತರದಲ್ಲಿ ಆಜಿ ಮುಖ ಅಥವಾ ಆಜಿ ಎಂಬ ಮಖ ಯಾವುದಾಗ್ಬೋದು ಎರಡು ಪಾಠ ಉಂಟು ಅಲ್ಲಿ ಆಜಿ ಮುಖ ಎನ್ನುವುದನ್ನು ನೋಡಿದ್ದೇವಲ್ಲ ಯುದ್ಧದ ಆರಂಭ ಪ್ರಸಂಗ ಅಂತಲೂ ನೋಡಿದ್ದೇವಲ್ಲ ಇನ್ನು ಆಜಿ ಮಖ ಅಂತ ನೋಡಿ ಇದ್ದರೆ ಪಾಠ ಎರಡೂ ತುಂಬ ಪ್ರಶಸ್ತವಾದ ಪಾಠವೇ ಮಖ ಎನ್ನುವುದಕ್ಕೆ ಯಜ್ಞ ಅಂತ ಹೆಸರ ಮಖ ಅಂದರೆ ಯುದ್ಧ ಎನ್ನತಕ್ಕಂಥ ಯಜ್ಞ ಯುದ್ಧ ಎನ್ನುವ ಯಜ್ಞದಲ್ಲಿ ನರಸಿಂಹರೂಪಿ ಅಸ್ಮಾನ್ ಪಾಯಾತ್ ದುಶಾಸನನ್ನು ಬಗೆಯುವಾಗ ಭೀಮಸೇನ ಮನ್ಯುಸೂಕ್ತ ಪಠನ ಮಾಡಿದಂತೆ ಎಸ್ತೆ ಮನ್ಯೋ ಇತ್ಯತಃ ನಾರಸಿಂಹಂ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಇಹೇತಿ ಸಾಮ್ರ ಗದಯ ವಿಬಿಂದನ್ ದುಃನವನ್ನು ಗದೆಯಿಂದ ಹೊಡೀತಾ ಇದ್ದಾನೆ ಭೀಮಸೇನ ಆ ಸಂದರ್ಭದಲ್ಲಿ ಒಂದು ಸಾಮವೇದ ಹೇಳ್ತಾ ಇದ್ದಾನೆ ಅಂತೆ ಭೀಮಸೇನ ಅದಕ್ಕೆ ಆ ಸಾಮವೇದ ಆರಂಭ ಆಚಾರ ಚೂರು ಅಂದರು ಇಹ ಅಂತ ಒಂದು ಎರಡು ಅಕ್ಷರದಿಂದ ಉಲ್ಲೇಖ ಮಾಡಿಬಿಟ್ರು ಮತ್ತು ನಾವು ಅದನ್ನು ನೋಡಿಕೊಳ್ಬಿಟ್ಟು ಇಹೇತಿ ಸಾಮ್ನ ಗದಯ ವಿಬಿಂದನ್ ಆ ರಕ್ತದಿಂದ ಯಜ್ಞೆ ಸೋಮ ಬುದ್ಧಿಯ ಆ ಅವನ ಎದೆಯ ರಕ್ತವನ್ನೇ ಸೋಮರಸ ಅಂತ ಚಿಂತನೆ ಮಾಡಿ ನರಸಿಂಹದೇವರಿಗೆ ಅರ್ಪಣೆ ಮಾಡಿದ ಅಂತ ಉಂಟು ಹಾಗಾದರೆ ಸಾಮವೇದಕ್ಕೂ ನರಸಿಂಹದೇವರಿಗೂ ತುಂಬ ಸಂಬಂಧ ಏತಿ ಸಾಮನಾ ಗದೆಯ ವಿಭಿಂದನ್ ನರಸಿಂಹಂ ತುಷ್ಟಾವ ಅಂತ ಆದ್ದರಿಂದಲೇ ನೋಡಿ ಓಂಕಾರ ಎಷ್ಟಕ್ಷರ ಆ ಉ ಮ ತಾನೇ ಋಗ್ವೇದ ಯಜುರ್ವೇದ ಸಾಮುವೇದ ಅಂತೇವೆ ಆ ಉ ಅಕಾರಕ್ಕೆ ಯಾರು ಮಕಾರಕ್ಕೆ ಯಾರು ಅಕ್ ಉಕಾರಕ್ಕೆ ಯಾರು ಮಕಾರಕ್ಕೆ ಯಾರು ಆಚಾರ್ಯ ಅಂದರು ಕೃಷ್ಣೋ ರಾಮೋ ನೃಸಿಂಹಶ್ಚ ಮೂರಕ್ಷರಗಳಿಗೆ ಭಗವಂತನ ಮೂರು ರೂಪಗಳು ಕೃಷ್ಣ ರಾಮ ನೃಸಿಂಹಶ್ಚ ಅಕಾರಕ್ಕೆ ಕೃಷ್ಣ ಉಕಾರಕ್ಕೆ ರಾಮ ಎನ್ನುವುದಕ್ಕೆ ನರಸಿಂಹ ಅಂತಂದರೆ ಆಲಾಪನೆ ಮತ್ತೆಂಥದ್ದು ಹಾಗಾದರೆ ನರಸಿಂಹನನ್ನು ನಾವು ಮಾಡುವ ಚಿಂತನೆ ಕ್ರಮಕ್ಕೂ ನರಸಿಂಹ ತಾನು ನಿಯಾಮಕನಾಗಿರುವ ಅಕ್ಷರಕ್ಕೂ ತುಂಬ ವ್ಯತ್ಯಾಸ ಬಂತಲ್ಲ ಯಾವಾಗಲೂ ಸಾಮವೇದ ಅಂತಂದುಬಿಟ್ರೆ ಯಾರಾದರೂ ಸಿಟ್ಟಿನಲ್ಲಿ ಗಾನ ಮಾಡ್ತಾರ ಮತ್ತು ಹಾಡ್ತಾರೆ ಅಂತಂದುಬಿಟ್ರೆ ಶಾಂತರಾಗಿ ಹಾಡ್ತಾರೆ ಅಂತ ಅರ್ಥ ತಾನೆ ಹಾಗಾದರೆ ಮಕಾರ ಎನ್ನುವುದು ಸಾಮವೇದ ತಾನೆ ಹಾಡುವಿಕೆ ತಾನೆ ಆದರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೂಪ ಯಾವುದು ಅಂತ ಕೇಳ್ತೀರಾ ನರಸಿಂಹ ರೂಪ ಅಂತಂದರು ಅಂದರೆ ನರಸಿಂಹನಲ್ಲಿ ಏಕಕಾಲದಲ್ಲೇ ಶಾಂತಿಯೂ ಹೌದು ಅಶಾಂತಿಯೂ ಹೌದು ಎರಡೂ ಕೂಡ ಏಕಕಾಲದಲ್ಲಿ ತನ್ನಲ್ಲಿ ಮೇಳೈಸಿಕೊಂಡಿರತಕ್ಕಂಥ ರೂಪ ಅದರಿಂದಲೇ ಅವನನ್ನು ದೇವರು ಅಂತ ಕರೆಯುವುದು ಹಾಗೆ ಅಂತಹ ನರಸಿಂಹ ರೂಪವನ್ನು ನಾವು ಪ್ರತಿ ದಿವಸ ಚಿಂತನೆ ಮಾಡಿ ನಮ್ಮ ಜೀವನದಲ್ಲಿಯೂ ಕೂಡ ಶಾಂತಿ ಬೇಕಾದಲ್ಲಿ ಶಾಂತಿ 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 ರೂಪದಿಂದ ಇರುವುದಕ್ಕೋಸ್ಕರ ಮಖ ಯುದ್ಧದ ಯುದ್ಧ ಎಂಬ ಯಜ್ಞದಲ್ಲಿ ದುಶಾಸನನ್ನು ಬಗೆಯತಕ್ಕಂಥ ಯುದ್ಧ ಎಂಬ ಯಜ್ಞದಲ್ಲಿ ನರಸಿಂಹಪಾಯಾತ್ ಅಟವೀಶು ಅಂತಂದರೆ ಐತರೆಯಾದ ಉಪನಿಷತ್ತುಗಳು ಅಂತಂದು ನೋಡಿದೆವು ಅಲ್ಲಿ ಯುದ್ಧ ಅಂದರೆ ಏನು ಅಟವೀಶು ಅದೊಂದು ಆಯ್ತಲ್ಲ ಅಡವಿಯಲ್ಲಿ ಸಂಚಾರ ಮಾಡುವಾಗ ನರಸಿಂಹ ರಕ್ಷಣೆ ಮಾಡಲಿ ಆಮೇಲೆ ಯುದ್ಧದ ಪ್ರಸಂಗದಲ್ಲಿ ನರಸಿಂಹ ರಕ್ಷಣೆ ಮಾಡಲಿ ಇನ್ನೊಂದುಂಟು ಏನು ಅಂತ ಐತರೆಯಾದಿ ಉಪನಿಷತ್ತುಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕಾದ್ರೆ ಅಲ್ಲಿಯೂ ಒಂದು ಯುದ್ಧ ಉಂಟು ಯಾವುದೇ ಒಂದು ಗ್ರಂಥ ನಮಗೆ ಚೆನ್ನಾಗಿ ಅರ್ಥ ಆಗುವುದು ಯಾವಾಗ ಅಂತಂದರೆ ನಾವೇ ಓದಿದಾಗ ಚೆನ್ನಾಗಿ ಅರ್ಥ ಆಗುವುದಲ್ಲ ಗುರು ಶಿಷ್ಯರ ಮಧ್ಯದಲ್ಲಿ ಗ್ರಂಥ ಸಿಕ್ಕಿದಾಗ ಮಾತ್ರ ಚೆನ್ನಾಗಿ ಅರ್ಥ ಆಗುವುದು ಅಗ್ನಿ ಬರುವುದು ಯಾವಾಗ ಎರಡು ಅರಣಿಗಳ ಮಧ್ಯೆ ಮಥನಾದಾಗ ಅದೇ ರೀತಿಯಲ್ಲಿ ಗುರು ಮತ್ತು ಅರಣಿ ಅರ ಅಂದರೆ ಶಿಷ್ಯ ನೀ ಅಂದರೆ ಗುರು ಗುರುವನ್ನು ನೀ ಅಂತ ಕರೆದ್ರು ಯಾಕೆ ಅವ ಸುಖ ರೂಪ ಅಂತೆಣ ಎನ್ನುವುದಕ್ಕೆ ಸುಖ ಅಂತ ಅರ್ಥ ಕೊಟ್ಟರು ಹಿರಿಯರು ಗುರು ಯಾವಾಗಲೂ ನೆಮ್ಮದಿಯಲ್ಲಿ ಇರುವವ ಶಿಷ್ಯನಿಗೆ ಅರ ಅಂತ ಹೆಸರು ಅರ ಅಂದರೆ ಏನರ್ಥ ಗೊತ್ತಾ ದೋಷ ಅಂತ ಅರ್ಥ ನಾವು ಭಾರತೀಯರು ಸ್ವಲ್ಪ ನಾಲಿಗೆ ಉರುಳುವವರು ಅರ ಅಂತ ಕರೀತೇವೆ ಆಂಗ್ಲರಿಗೆ ನಾಲಿಗೆ ಉರುಳು ಅಲ್ಲ ಅವರು ಅಂತಂದರು ನಮಗೆ ಎರರ್ರೆ ಹಿಡ್ಕೊಂಡಿತ್ತು ವಿನ ಅರ ಎನ್ನುವುದು ಹಿಡ್ಕೊಳ್ಳೇ ಇಲ್ಲ ನಮಗೆ ಅರ ಅಂದರೆ ಅನ್ನಕ್ಕೆಲೇ ಗೊತ್ತಾಗಿಲ್ಲ ಅಂದಾಗ ಪಕ್ಕ ಅರ್ಥ ಆಗಿಬಿಡ್ತು ಆದರೆ ಅರ ಎರರ್ ತಾನೆ ಶಿಷ್ಯನಲ್ಲಿ ದೋಷ ಉಂಟಲ್ಲ ಒಂದ ಅಜ್ಞಾನ ಒಂದ ವಿಪರೀತ ಜ್ಞಾನ ಅಂತಕ್ಕಂಥ ದೋಷ ಉಂಟಲ್ಲ ಅದರಿಂದ ಅರ ಅಂದರೆ ಶಿಷ್ಯ ನಾ ಅಂದರೆ ನುಗ್ಸುಖ ನೀ ಅಂದರೆ ವಿಶೇಷವಾದ ಸುಖವುಳ್ಳವರು ಗುರು ಅಂತಂದುಬಿಟ್ರೆ ಯಾವುದೇ ರೀತಿಯಾದ ಸಂಶಯಗಳು ಇಲ್ಲ ಅವನಲ್ಲಿ ಯಾವುದೇ ವಿಪರೀತ ಜ್ಞಾನ ಇಲ್ಲ ಒಂದು ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಹಾಕ್ತಾನೆ ದೇವರ ಬಗ್ಗೆ ಅನುಭವಿಸ್ತಾನೆ ಆದ್ದರಿಂದ ನಾ ಅಂದರೆ ಸುಖ ನೀ ಅಂದರೆ ಭಾರೀ ಸುಖ ಅಂತ ಅರ್ಥ ಈಕಾರ ಉಂಟಲ್ಲ ಈಕಾರ ಯಾವಾಗ ಕೂಡ ಸ್ವಲ್ಪ ಮಹತ್ವವನ್ನು ತಿಳಿಸುತ್ತಂತೆ ನಾ ಅಂತಂದುಬಿಟ್ರೆ ಸುಖ ನೀ ಅಂದ್ಬಿಟ್ರೆ ವಿಶೇಷ ಸುಖ ಹಾಗಾದರೆ ಈ ಕಾರಕ್ಕೆ ಅಷ್ಟು ಮಹತ್ವನ ಹೌದ್ರಿ ಈ ಕಾರಕ್ಕೆ ಅಷ್ಟು ಮಹತ್ವ ಇವ ಕಮಲಾಕ್ಷ ಅವಳು ಕಮಲಾಕ್ಷಿ ಹೆಣ್ಮಕ್ಕಳ ಹೆಸರಲ್ಲಿ ಹೆಚ್ಚು ಅಲ್ಲಿ ಈ ಕಾದನೇ ಸೇರುತ್ತಾ ಹಿಂದಿಗೆ ಬರ್ತೀರ ಇವ ಬೂಡ ಅವಳು ಬೂಡಿ ಮುದುಕ ಮುದುಕಿ ಹೇಲ ಕನ್ನಡದಲ್ಲಿ ಬರ್ತೀರ ಇವ ಮುದುಕ ಅವಳು ಮುದುಕಿ ಇವ ಹುಡುಗ ಅವಳು ಹುಡುಗಿ ಇದು ಲಡ್ಕ ಅದು ಲಡ್ಕಿ ಯಾವಾಗಲೂ ನಮ್ಮಲ್ಲಿ ತೃತೀಯ ಅತಿಶಯ ಅಂತ ಹಿರಿಯರೊಂದು ಮಾತು ಹೇಳಿದ್ದುಂಟು ತುಂಬ ಮಹತ್ವವನ್ನು ತಿಳಿಸಿಕೊಡಬೇಕು ಅಂತಾದರೆ ಮೂರನೇ ಅಕ್ಷರ ಸೇರಿಸು ತುಂಬ ಮಹತ್ವ ಬರುತ್ತೆ ಅಂತ ಹಾಗೆ ನಮ್ಮ ಮಕ್ಕಳನ್ನು ಹೇಳುವಾಗ ಶಾಸ್ತ್ರಕಾರರು ಈ ಕಾರವನ್ನು ಸೇರಿಸಿ ಹೇಳಿದ್ರಿಂದ ಗಂಡು ಸಂತಾನಕ್ಕಿಂತ ಹೆಣ್ಣು ಸಂತಾನಕ್ಕೆ ಮಹತ್ವ ಜಾಸ್ತಿ ಆದ್ದರಿಂದಲೇ ಕೃಷ್ಣ ಭೂಮಿಗೆ ಬಂದದ್ದು ಧರ್ಮರಾಜ ಭೀಮರನ್ನು ರಕ್ಷಣೆ ಮಾಡಲಿಕ್ಕಲ್ಲ ದ್ರೌಪದಿಯನ್ನು ರಕ್ಷಣೆ ಮಾಡಲಿಕ್ಕೆ ಯಾಕೆ ಅದು ತುಂಬ ಮಹತ್ವ ಉಳ್ಳದ್ದು ಆದ್ದರಿಂದ ಅದರ ರಕ್ಷಣೆ ಮುಖ್ಯ ಅಂತ ಹೇಳಿಕೊಂಡು ಬಂದ ಹದಿನೂರು ಸಾವಿರದ ನೂರು ಹೆಣ್ಮಕ್ಕಳ ರಕ್ಷಣೆಗೆ ಅಂತ ಬಂದ ಕೃಷ್ಣ ಆದ್ದರಿಂದ ಹೆಣ್ಮಕ್ಕಳಿಗೆ ತುಂಬ ಮಹತ್ವಲ್ಲೋ ಈಕಾರ ಬಂದಾಗ ತುಂಬ ಮಹತ್ವಲ್ಲೋ ಹಾಗಾದರೆ ಯಾವುದೇ ರೀತಿಯಲ್ಲಿ ನಮ್ಮ ಈ ಉಪನಿಷತ್ತುಗಳಲ್ಲಿ ಯಾವಾಗಲೂ ಕೂಡ ನೀ ಗುರುಗಳು ತುಂಬ ನೆಮ್ಮದಿಯುಳ್ಳವರು ಆದರೆ ನೀ ಅಂದರೆ ಗುರುಗಳು ಅರ ಅಂದರೆ ಶಿಷ್ಯ ಅರಣಿ ಗುರು ಶಿಷ್ಯರ ಮಧ್ಯೆ ಸಂಘರ್ಷ ಆದಾಗ ಅಗ್ನಿ ಉಂಟಾಗುತ್ತೆ ಭಗವಂತನೆಂಬ ಸ್ವಚ್ಛವಾದ ಅಗ್ನಿ ಉಂಟಾಗುತ್ತೆ ನನಗೊಬ್ರು ಗುರುಗಳಿದ್ದರು ಹಬ್ಬ ದಶಂಬರ ತಿಂಗಳಲ್ಲಿ ನಾನು ಬೆಂಗಳೂರಿಗೆ ಬಂದರೂ ಕೂಡ ಆ ಗುರುಗಳ ಹೆಸರು ಕೇಳಿದಾಗ ನನಗೆ ಬೆವರುತ್ತೆ ಅವರ ಹೆಸರು ಐತಾಳರು ಅಂತ ವೆಂಕಟರಮಣ ಐತಾಳರು ಅಂತ ವಿದ್ಯಾಮಾನ್ಯರ ಶಿಷ್ಯರು ಅವರಲ್ಲಿ ಸುಧಾಧ್ಯಯನ ಮಾಡಿದವರು ನನ್ನ ಗುರುಗಳು ಅವರನ್ನು ನನಗೆ ಪಾಠಕ್ಕೆ ಅಂತ ನೇಮಕ ಮಾಡಿದವರು ಪಾಠ ನಡೀತಾ ಉಂಟು ನಾನು ಕೇಳ್ತಾ ಇದ್ದೆ ಪಾಠ ಅವರು ಹೇಳಿದ ಪಾಠ ನನಗೆ ಎಷ್ಟು ಅರ್ಥ ಆಯಿತು ಅಂತ ಆಗಬೇಕಲ್ಲ ಕೇಳಿದರು ಅರ್ಥ ಆಯ್ತಾ ಅಂತ ಕೇಳಿದರು ನಾನು ಪ್ರಾಯ ಏನೋ ಚಿಕ್ಕ ವಯಸ್ಸಲ್ಲ ಏನೋ ಕಟಕಟ ಅಂತ ಏನೋ ಮಾಡುತ್ತಿದ್ದೆ ಕಾಣುತ್ತೆ ಅರ್ಥ ಆಯ್ತಾ ಅಂತ ಕೇಳಿದರು ಆಯಿತು ಅಂತಂದೆ ನೋಡೋಣ ಹೇಳು ಅಂತಂದರು ಎಲ್ಲಿ ಹೇಳಲಿಕ್ಕೇ ಪಚ ಪಚ ಏನಾಗಿ ಯಾಕೆ ನಾನು ಕೇಳಲೇ ಇಲ್ಲ ಪಾಠ ಒಂದು ಸುಳ್ಳು ಹಾರಿಸಿಬಿಟ್ಟೆ ಅವರು ಮುಂದುವರಿಸ್ತಾರೆ ಎನ್ನುವ ದಾಟಿಯಲ್ಲಿ ಅರ್ಥ ಆಯಿತು ಅಂತ ಅಂದ್ಬಿಟ್ಟು ಅವರು ಹೇಳು ನೋಡು ಅಂಥದ್ದು ಸರಿ ಹೇಳಿಕ್ಕಾಗಿಲ್ಲ ಮತ್ತು ಅವರೇ ಮುಂದುವರಿಸಿದ್ರು ಸರಿ ಪಾಠ ಮುಂದುವಯಿತು ಮತ್ತೊಂದು ಎರಡು ಮೂರು ಮೇಲೆ ಪುನಃ ನನ್ನ ಬುದ್ಧಿ ಅಂತಾದೆ ಕಟಕಟ ಚಿಕ್ಕ ವಯಸ್ಸು ಕಟಕಟಕಟ ಅಂತ ಮಾಡುವಂಥ ಅರ್ಥ ಆಯಿತು ಅಂತ ಕೇಳಿದರು ನನಗೆ ನೆನಪಿತ್ತು ಅರ್ಥ ಆಯಿತು ಅಂತಂದರೆ ಹೇಳು ಅಂತ ಹೇಳ್ತಾರೆ ಅಂತ ಹೇಳಿಕೊಂಡು ನಾನೇನು ಮಾಡಿದೆ ಅರ್ಥ ಆಗಿಲ್ಲ ಅಂದೆ ಏನು ಅರ್ಥ ಆಗಿಲ್ಲ ಹೇಳು ಅಂದರು ಗೃಹಚಾರ್ಯ ಅಂತಹ ಅಧ್ಯಾಪಕರು ಆ ರೀತಿ ತಿದ್ದಿತ್ತಿಡಿದಂಥವರು ಆದ್ದರಿಂದ ಅಲ್ಲಿ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಇದು ಅರಣಿ ಮಥನ ಹಾಗೆ ಮಥನ ಆದ ಅದು ಒಂದು ಯುದ್ಧವೇ ಗುರು ಶಿಷ್ಯರ ನಡಿ ಮಧ್ಯೆ ನಡೆಯುವ ಯುದ್ಧ ಇದು ಇದಕ್ಕೆ ಏನು ಅಂತ ಕರೀತಾರೆ ವಾಕ್ಯಾರ್ಥ ಅಂತ ಕರೀತಾರೆ ಏನು ಅಂತ ಕರೀತಾರೆ ಪ್ರಶ್ನೋತ್ತರ ಅಂತ ಕರೀತಾರೆ ಅಲ್ವಾ ಕೃಷ್ಣ ಭಗವದ್ಗೀತೆ ಹೇಳಿಕೊಂಡು ಹೋದ ಅರ್ಜುನದ ಹಾ ಉಲ್ಲ ಹೀವುಲ್ಲ ಅರ್ಥ ಆಯ್ತೋ ಬಿಡ್ತೋ ಗೊತ್ತೇ ಅಲ್ಲ ಏನೋ ಅರ್ಜುನ ಅರ್ಥ ಆಯಿತೋ ಅಂತ ಕೇಳಿದ ತೆಪ್ಪ ಕೂತಿದ್ದ ಪರಿಪ್ರಶ್ನೆಯ ಸೇವೆಯ ಅಂದ ಪುನಃ ಪುನಃ ಪ್ರಶ್ನೆ ಮಾಡೋ ಆವಾಗ ನಿನಗೆ ಏನು ಗೊತ್ತಾಯ್ತು ಏನು ಗೊತ್ತಾಗಿಲ್ಲ ಅಂತ ನನಗೆ ಗೊತ್ತಾಗುತ್ತೆ ಅಂದ ಕೃಷ್ಣ ಪರಿಪ್ರಶ್ನೆಯೇನ ಸೇವಯ ಇಲ್ಲ ಪ್ರಶ್ನೆ ಮಾಡೋ ಅಲ್ಲ ಸಂಶಯಾತ್ಮ ವಿನಶ್ಶತಿಯಿಂದ ಯಾರೊಳಗೆ ಸಂಶಯ ಇಟ್ಟುಕೊಂಡಿರ್ತಾರೋ ಅವರು ಸತ್ರು ಅಂತ ಲೆಕ್ಕ ಅಂದ ಹಾಗಾದರೆ ಗುರು ಶಿಷ್ಯರ ಮಧ್ಯದಲ್ಲಿ ಚರ್ಚೆಗಳು ನಡೀತಾ ನಡೀತಾ ಭಗವಂತನ ಚಿತ್ರಣ ಸಮಾಜಕ್ಕೆ ಸರಿಯಾಗಿ ಸಿಗುತ್ತಲ್ಲ ಇದನ್ನೇ ಏನು ಅಂತ ಕರೆದ್ರು ಆಜಿ ಮಖ ಅಂತ ಕರೆದ್ರು ಉಪನಿಷತ್ತುಗಳೆಂಬ ಅರಣ್ಯದಲ್ಲಿ ಯುದ್ಧವೆಂಬ ಯಜ್ಞ ಏನು ಯುದ್ಧವೆಂಬ ಯಜ್ಞ ಅಂದರೆ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರಗಳೆಂಬ ಯುದ್ಧ ಅದೇ ಒಂದು ಯಜ್ಞ ಆ ಯಜ್ಞದಲ್ಲಿ ನೃಸಿಂಹ ಪಾಯಾತ್ ಇಂತಹ ಸಂದರ್ಭದಲ್ಲಿ ಏನು ಪ್ರಹ್ಲಾದನ ಹತ್ರ ಅಪ್ಪ ಕೇಳ ಪ್ರಶ್ನೆ ಕೇಳ್ತಾ ಇದ್ದ ಮಗದಕ್ಕೆ ಉತ್ತರ ಕೊಡ್ತಾ ಇದ್ದ ತೊಡೆ ಮೇಲೆ ಕೂಡಿಸಿಕೊಳ್ತಾ ಇದ್ದ ಇದೆಲ್ಲ ಯಾವುದು ಅಂತಂದುಬಿಟ್ರೆ ಮುಂದೆ ಆಗತಕ್ಕಂಥ ಯಜ್ಞದ ಪೀಠಿಕೆ ಇದು ಅಪ್ಪ ಮಗನ ಪ್ರಶ್ನೋತ್ತರಗಳು ಇಲ್ಲಿ ಮಗ ಗುರು ಅಪ್ಪ ಶಿಷ್ಯ ಅವರ ಮಧ್ಯೆ ನಡೆದಿರತಕ್ಕಂಥ ವಾಕ್ಯಾರದು ನಮಗೊಂದು ಭಗವಂತನ ಚಿತ್ರಣ ಸಿಕ್ಕಿತಲ್ಲ ಹಾಗಾದರೆ ಆಜಿ ಮಖ ಯುದ್ಧವೆಂಬ ಯಜ್ಞದಲ್ಲಿ ಯಾವುದಕ್ಕೆ ಸಂಬಂಧಪಟ್ಟದ್ದು ಉಪನಿಷತ್ತುಗಳಿಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳೆಂಬ ಯುದ್ಧ ಆ ಯುದ್ಧವೆಂಬ ಯಜ್ಞದಲ್ಲಿ ನರಸಿಂಹ ಪಾಯಾತು ನರಸಿಂಹರೂಪಿ ಭಗವಂತನನ್ನು ರಕ್ಷಣೆ ಮಾಡಲಿ ಪ್ರಶ್ನೆ ಹೇಗೆ ಮಾಡಬೇಕು ಅಥವಾ ಪ್ರಶ್ನೆ ಶಿಷ್ಯ ಮಾಡಿದಾಗ ಉತ್ತರ ಹೇಗೆ ಕೊಡಬೇಕು ಇದು ಎರಡಕ್ಕೂ ಕೂಡ ಪ್ರೇರಣೆ ಮಾಡತಕ್ಕಂಥವ ನರಸಿ ಮೇಲೆ ತಲೆಯಿಂದ ಪ್ರಶ್ನೆ ಕೆಳಗಿನ ದೇಹದಿಂದ ಉತ್ತರ ಅದಕ್ಕೆ ನರಸಿಂಹ ಅಂತ ಆದದ್ದು ಅಂತ ಯಾಕೆ ಪ್ರಶ್ನೆ ಮಾಡೋರಿರ್ತಾರಲ್ಲ ಏನಿರುವುದಿಲ್ಲ ತಲೆಯಲ್ಲಿ ಒಂದಷ್ಟು ಸಂಶಯಗಳು ಗೊಂದಲಗಳಿರ್ತವೆ ಪ್ರಶ್ನೆ ಮಾಡ್ತವೆ ಪ್ರಾಣಿಗಳ ತಲೆಯಲ್ಲಿ ಏನು ಇರುವುದಿಲ್ಲ ಆದ್ದರಿಂದ ಶಿಷ್ಯನ ತಲೆಯಲ್ಲಿ ಏನು ಇರುವುದಿಲ್ಲ ಪ್ರಶ್ನೆ ಮಾಡ್ತಾನೆ ಅದೇ ರೀತಿಯಲ್ಲಿ ನರಸಿಂಹನ ತಲೆ ಪ್ರಶ್ನೆಗೆ ಸಂಬಂಧಪಟ್ಟದ್ದು ಉತ್ತರ ಕೊಡತಕ್ಕಂಥವನು ಮಾನವ ದೇಹ ವಿವೇಚನಾ ಶಕ್ತಿ ಉಳ್ಳವ ಮಾನವ ರೂಪದಿಂದ ಉತ್ತರ ಕೊಡತಕ್ಕಂಥ ಆದ್ದರಿಂದ ನರಸಿಂಹ ಪ್ರಾಣಿ ಮತ್ತು ಸಿಂಹ ಪ್ರಶ್ನೆ ಮಾಡುವವರು ಪ್ರಾಣಿಗಳು ಉತ್ತರ ಕೊಡುವವರು ನರರು ಎನ್ನುವ ದೃಷ್ಟಿಯಲ್ಲಿ ನರಸಿಂಹ ಯಮೇಶು ಪಾಯ ನಮ್ಮನ್ನು ರಕ್ಷಣೆ ಮಾಡಲಿ ಪಾಯ ಮುಖೇಶು ಆದಿಶು ಪ್ರಭು ನೃಸಿಂಹ ಪಾಯಾತ್ ಅಸುರ ಯೂಥ ಅರಿಹಿ ಅಸುರ ಯೂಥ ಪಾರಿಹಿ ಇಂತಹ ಸಂದರ್ಭದಲ್ಲಿಯೂ ಕೂಡ ಒಮ್ಮೊಮ್ಮೆ ನಮಗೆ ಒಳಗಿನಿಂದ ನಾವೇ ಏನೋ ಒಂದು ತಿಳ್ಕೊಂಡು ಬಂದಿರ್ತೇವೆ ಪಾಠಕ್ಕೆ ಕೂತಿರ್ತೇವೆ ಗುರುಗಳ ಮುಂದೆ ವಿಚಾರ ಮಂಡನೆ ಶುರು ಮಾಡುವಾಗ ಅವರು ಏನೋ ಒಂದು ಹೇಳ್ತಾರೆ ಅದು ನಾವು ಮೊದಲೇನು ತಿಳ್ಕೊಂಡಿದ್ದೇವೆ ಅದಕ್ಕೆ ಅನುಕೂಲವಾಗಿ ಇಲ್ಲ ಆವಾಗ ಅವರು ಹೇಳಿದ್ದನ್ನು ನಾವು ಒಪ್ಪಲಿಕ್ಕೆ ಆರಂಭದಲ್ಲಿ ತಯಾರಿರೋ ಅಲ್ಲ ನಾವು ಏನಿರುತ್ತೆ ಅಂತಂದರೆ ವಿಪರೀತವಾಗಿರುತ್ತೆ ನಮ್ಮ ತಲೆಯಲ್ಲಿ ಯಾವಾಗ ಮೊದಲೊಂದು ವಿಷಯ ಹೋಗುತ್ತೋ ಅದು ಅಲ್ಲೇ ಗಟ್ಟ ಪುಟ್ಟಿಯಾಗಿ ಕೂತು ಮತ್ತು ಜಪ್ಪಯ್ಯ ಅಂತಂದ್ರೂ ಒಮ್ಮೊಮ್ಮೆ ನಮ್ಮ ತಲೆಯಿಂದ ಹೋಗಲು ಆ ರೀತಿ ಕೂತಿರುತ್ತೆ ಯಾರದ್ದೋ ಒಬ್ಬನ ಬಗ್ಗೆ ಯಾರೋ ಮೊದಲು ಬಂದು ನಮಗೇನಾದರೂ ಹೇಳಿದ ಅಂತಂದರೆ ತಲೆಯಲ್ಲಿ ಅದೇ ಕೂತಿರುತ್ತೆ ಮತ್ತೆ ಯಾರು ತಲೆ ಕೆಳಗೆ ಕಾಲು ಮೇಲೆ ಮಾಡಿದ್ರು ಕೂಡ ನಮಗೆ ಅವನ ಮೇಲೆ ಒಳ್ಳೆ ಅಭಿಪ್ರಾಯ ಬರುವ ಪ್ರಸಂಗ ಸ್ವಲ್ಪ ಕಮ್ಮಿ ಅದೇ ರೀತಿ ನಮ್ಮ ತಲೆಯಲ್ಲಿ ಏನಿರುತ್ತೆ ಏನೋ ಮೊದಲು ಯಾವುದು ನಮಗೆ ಪುಸ್ತಕ ಅಂದರೆ ಬಾಯಾರಿಕೆ ಆಗಿದೆ ತ್ರಿಷ ಆಗಿದೆ ಯಾವುದೋ ಒಂದು ಪುಸ್ತಕ ಸಿಕ್ಕಿತು ಓದಿದೆವು ಆ ತೃಷ ಪರಿಹ ಬಾಯಾರಿಕೆ ಆಗಿದೆ ಏನೋ ಪುಸ್ತಕ ಸಿಕ್ಕಿದ್ದು ಓದಿದ ಆ ವಿಷಯ ತಿಳ್ಕೊಂಡ ಅದು ಏನು ಗೊತ್ತಾ ಅದು ಉಪ್ಪು ನೀರು ಹ್ಞೂ ನನಗೆ ಬಾಯಾರಿಕೆ ಆಗಿದೆ ಆದ್ದರಿಂದ ಅದು ಅದು ಉಪ್ಪು ನೀರೋ ಕೆಸ ರಾಡಿ ನೀರೋ ನೋಡಿಲ್ಲ ನೀರು ಅಂತಂದ ಕುಡಿದು ಬಿಟ್ಟ ಅದಕ್ಕಂದರು ಇಂತಹ ಸಂದರ್ಭದಲ್ಲಿ ನೃಸಿಂಹ ಪಾಯಾತ ಕ ರಾಡಿ ನೀರನ್ನು ಕುಡಿಯುವ ಪ್ರಸಂಗ ಬಂದಾಗ ಯಾರದ್ದಾದ್ರೇನು ಸ್ವಾಮಿ ಉಪನ್ಯಾಸ ಕೇಳಿದರೆ ಸರಿ ಅಂತ ಕೆಲವರು ಇರ್ತಾರೆ ಅದು ನಿಮ್ಮ ರಾಮಕೃಷ್ಣ ಮಿಷನು ಕೃಷ್ಣರಾಮ ಮಿಷನು ಯಾವುದಾಗುತ್ತೆ ನಮ್ಮ ಕೆಲವು ಜನರಿಗೆ ಹೋಗ್ತಾರೆ ಅಲ್ಲಿ ದಡಬಡ ಅಂತ ಕೂಡ್ತಾರೆ ಅವರು ಏನೋ ಹೇಳ್ತಾರೆ ಹೇಳುವವರಿಗೆ ತಲೆ ಇಲ್ಲ ಕೇಳುವವರಿಗೆ ಮೊದಲೇ ತಲೆ ಇಲ್ಲ ಪೂರ್ವೋತ್ತರಗಳಿಗೆ ನಮ್ಮಲ್ಲಿ ಅದನ್ನು ವ್ಯಾಹತ ಅಂತ ಕರೀತೇವೆ ನಿಮ್ಮಲ್ಲಿ ಏನು ಹೇಳಿದೆ ಕಾಂಟ್ರಡಕ್ ಏನೋ ಅಂತೂ ಪರಸ್ಪರ ವಿರುದ್ಧವಾಗಿರತಕ್ಕಂಥ ಮಾತುಗಳು ಅವರು ಉಪನ್ಯಾಸದಲ್ಲಿ ಬರ್ತಿರುತ್ತೆ ನಾವು ಅದನ್ನು ಮಾತ್ರ ಆರಾಮದಲ್ಲಿ ಕೂತ್ಕೊಂಡು ಕೇಳಿ ಉಪನ್ಯಾಸ ಕೇಳಿಕೊಂಡು ಬಂದು ಬಿಟ್ಟೆ ಅಂತ ಅದಕ್ಕಿಂತ ಉಪನ್ಯಾಸ ಕೇಳಿಕೊಂಡು ಬಂದು ಬಿಟ್ಟೆ ಅಂತ ಹೇಳುವುದಕ್ಕಿಂತ ಉಪನ್ಯಾಸ ಕೇಳಿ ಬಿಟ್ಟೆ ಅಂತ ಹೇಳಿದರೆ ಚೆನ್ನಾಗಿರ್ತಿತ್ತು ಆದರೆ ಇದೆಲ್ಲ ಏನು ಅಸುರ ಯೂಥಗಳು ಇವುಗಳೆಲ್ಲ ನಮ್ಮ ತಲೆಗೆ ಬೇಡದ ವಿಚಾರ ಬರುತ್ತಲ್ಲ ಪೂರ್ವಾಚಾರ್ಯರಿಂದ ನಮ್ಮ ತಲೆಗೆ ವಿಷಯ ಏನಾದರೂ ಬಂದರೆ ಅದೆಲ್ಲ ಪೂರ್ವದೇವ ಅಂದರೂ ಪೂರ್ವಾಚಾರ್ಯ ಅಂದರೂ ಒಂದೇ ಪೂರ ಈಗಿನ ವಾತಾವರಣದಲ್ಲಿ ಪೂರ ಬಿಡಿಸಿ ಹೇಳಬಾರದು ಯಾಕೆ ಮತ್ತು ವಾಟ್ಸಪ್ ಅದಕ್ಕೆ ಮೀಸಲಾಗಿ ಬಿಡುತ್ತೆ ಆದರೂ ಅಡ್ಡಿ ಇಲ್ಲ ಅದಕ್ಕೂ ಮೀಸಲಾದರೂ ಇಲ್ಲ ನನಗೆ ವಿದ್ಯಮಾನ್ಯರು ತಲೆಗೆ ಕೈ ಇಟ್ಟದ್ದೇ ಸುಮ್ಮನೆ ಪುರಾಣದ ಕಥೆಯೆಲ್ಲ ಹೇಳ್ತಾ ಕೊಡಬೇಡ ಯಾಕೆ ಅಂತ ಕೇಳಿದೆ ನೀನು ಕತೆ ಹೇಳಲಿಕ್ಕೆ ಶುರು ಮಾಡಿಬಿಟ್ರೆ ಕೂತವ್ರು ನಿನ್ನಕ್ಕಿಂತ ಮೊದಲು ಕತೆ ಹೇಳ್ತಾರೆ ಮತ್ತು ಏನಾದರೂ ವಿಷಯ ಇದ್ದರೆ ಅದನ್ನು ತೆಗೆದು ಹೇಳು ಅದು ಹೇಗಿರಬೇಕು ಅಂತಂದರೆ ನರಸಿಂಹರೂಪಿ ಭಗವಂತನ ಕೈಗೆ ಹಿರಣ್ಯ ಕಶಿಪು ಆಗಿರಬೇಕು ಅಂತ ಪೂರಾ ಉಪದೇಶ ಪೂರ ಅಲ್ಲೇ ಅಲ್ಲೇ ಬಂದಿತ್ತು ಆದ್ದರಿಂದ ಅಕಸ್ಮಾತ್ ಹೇಳಿದ್ರು ತಪ್ಪಿಲ್ಲ ಆದರೂ ಈಗಿನ ವಾತಾವರಣ ಸ್ವಲ್ಪ ಪೂರ ಹಾಳಾದ್ದರಿಂದ ಹೆಸರು ಹೇಳಬಾರದು ವಿಷಯ ಮಂಡನೆ ಮಾಡಬೇಕು ಅವನಿಗೆ ತಲೆ ಇತ್ತು ಓ ನನಗೇನೆ ಹೇಳಿದ್ದು ಅಂತ ತಿಳಿಸ್ಬೇಕಲ್ವ ಆ ರೀತಿಯಲ್ಲಿ ಹೊಸ್ತಿಲ್ಲದಿಟ್ಟು ಮಾತಾಡಿದಂತೆ ಅಲ್ವೋ ಪೂರ್ವಾಚಾರ್ಯರು ದೇವರ ಬಗ್ಗೆ ಇಲ್ಲ ಸಲ್ಲದ ಮಾತನಾಡಿದ್ರಲ್ಲ ಕೇಳುಗರಿಗೆ ತುಂಬ ರಂಗೀಟ ಆಯ್ತಲ್ಲ ಏನ್ರಿ ಅವರು ದೇವರಂತೆ ನಮ್ಮನ್ನು ದೇವರು ಅಂತ ಹೇಳಿದರು ಅಂತ ಹೇಳಿಕೊಂಡು ಖುಷಿಯಲ್ಲಿ ಉಬ್ಬಿಕೊಂಡು ಹೋಗ್ತೇವಲ್ಲ ಇಂಥ ಸಂದರ್ಭದಲ್ಲಿ ಇದಕ್ಕೆ ಎಲ್ಲ ಅಭಿಮಾನಿಗಳು ಯಾರು ಅಸುರರು ಹಾಗಾದರೆ ನಾವು ಏನೋ ಐತ್ರೆಯ ಉಪನಿಷತ್ತಿನ ಬಗ್ಗೆ ಒಳ್ಳೆಯ ಗುರುಗಳ ಜೊತೆ ನಾವು ಶಿಷ್ಯರು ಸೇರಿಕೊಂಡು ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಎನ್ನತಕ್ಕಂಥ ವಾಕ್ಯಾರ್ಥಕ್ಕೆ ಎಂಬ ಯುದ್ಧಕ್ಕೆ ನಾವು ತೊಡಗಿದಾಗ ಈ ದುಷ್ಟ ವಿಷಯಗಳು ನಮ್ಮ ತಲೆಗೆ ಹಿರಣ್ಯ ಕಶಿಪಿನಂತಿರತಕ್ಕಂಥ ದುಷ್ಟ ವಿಷಯಗಳು ಮೊದಲೇ ತಲೆಗೆ ಬಂದಿದ್ದರೆ ಆ ಅಸುರ ಯೂಥವನ್ನು ಪಾರುಗಾಣಿಸು ಹೇ ನೃಸಿಂಹ ನಮ್ಮ ತಲೆಯಿಂದ ಆ ಅಸುರ ಯೂಥರನ್ನು ಓಡಿಸು ಕೆಟ್ಟ ವಿಚಾರವನ್ನು ನಮ್ಮ ತಲೆಯಿಂದ ಓಡಿಸು ಇದು ಅಂತೆ ಸಿದ್ಧಸ್ತು ವಾದಿರಾಜರ ಬಾಯಿಯಿಂದ ಬಂದದ್ದು ಯುಕ್ತಿಮಲ್ಲಿಕ ಗ್ರಂಥದ ರಚನೆಯ ಸಂದರ್ಭದಲ್ಲಿ ಅಂತೆ ಸಿದ್ಧಸ್ತು ಸಿದ್ಧಾಂತ ಅದೇ ನಿಜವಾದ ವಿಷಯ ಯಾವುದು ಆಗಮ ಏವಹಿ ಒಂದನೇ ಒಂದನೇವ್ರನು ಎರಡನೇ ತಪ್ಪು ಅಂತಂದ ಎರಡನೇನು ಮೂರನೇ ತಪ್ಪು ಅಂತಂದ ಮೂರನೇವನು ನಾಲ್ಕನೇ ತಪ್ಪು ಅಂತಂದ ಹತ್ತನೇವನ ಹನ್ನೊಂದನೇವ ತಪ್ಪು ಅಂತಂದ ಹತ್ತೊಂಬತ್ತನೇವನ ಇಪ್ಪತ್ತನೇವ ತಪ್ಪು ಅಂತಂದ ಇಪ್ಪತ್ತನೇ ಅವನನ್ನು ಇಪ್ಪತ್ತ ಒಂದನೇವನು ತಪ್ಪು ಅಂತಂದ ಏಕವಿಂಶತಿ ಮತ ಪ್ರವರ್ತಕರು ಅಂತಂದು ಇಪ್ಪತ್ತೆರಡನೇ ಆಚಾರ್ಯ ಧರೆಗೆ ಹೇಳಿದ ಇವನದ್ದು ತಪ್ಪು ಅಂತ ಹೇಳುವರು ಈ ತನಕ ಬರಲಿಲ್ಲ ಮುಂದೆ ಬರೋ ಅಲ್ಲ ಆದ್ದರಿಂದ ಅಂತೆಯೇ ಸಿದ್ಧಸ್ತು ಅಂತಹ ಮಧ್ವಸ್ಯ ಆಗಮ ಏವಹಿ ಅಂತಂದರು ಆದರೆ ಇಂತಹ ಸಂದರ್ಭದಲ್ಲಿ ಗುರು ಶಿಷ್ಯರ ಮಧ್ಯೆ ಒಳ್ಳೆಯ ವಿಷಯದ ಬಗ್ಗೆ ಪ್ರಶ್ನ ಉತ್ತರಗಳು ನಡೀತಾ ಇರುವಾಗ ನಮ್ಮ ಒಳಗೆ ಏನಾದರೂ ಹಿರಣ್ಯ ಕಶಿಪಿನಂತೆ ಕೆಟ್ಟ ವಿಚಾರಗಳು ಬರ್ತಿದ್ದರೆ ಅಂತಹ ಅಸುರ ಯೂಥವನ್ನು ಪಾರುಗಾಣಿಸುವ ನರಸಿಂಹನೇ ನನ್ನನ್ನು ಆಧ್ಯಾತ್ಮಿಕ ವಿಷಯದಲ್ಲಿ ರಕ್ಷಣೆ ಮಾಡು ಎಂಥವ ವಿಮುಂಚತೋ ಯಸ್ಯ ಮಹಟ್ಟಹಾಸಂ ದಿಶೋ ವಿನೇದು ನಪತಂಶ್ಚ ಗರ್ಭಾ ಒಂದು ಅಟ್ಟಹಾಸ ಮಾಡಿದರೆ ಸಾಕು ಒಂದು ಕೃಷ್ಣನ ಮಂದಹಾಸ ನರಸಿಂಹನದ್ದು ಅಟ್ಟಹಾಸ ಆ ಒಂದು ಅಟ್ಟಹಾಸಕ್ಕೆ ಏನು ತಾಕತ್ತಿತ್ತು ನಾವು ಚಿಂತನೆ ಮಾಡುವಾಗ ಅಟ್ಟಹಾಸದಿಂದ ಕೂಡಿದ ನರಸಿಂಹನ ಚಿಂತನೆ ಮಾಡೋಣ ನಮ್ಮ ಒಳಗಿನ ಕಣ್ಣಿಗೆ ನರಸಿಂಹನ ರೂಪ ಒಳಕಣ್ಣಿಗೆ ನೋಡೋಣ ಒಳಗಿನ ಕಿವಿಗೆ ನರಸಿಂಹನ ಅಟ್ಟಹಾಸವನ್ನು ಮೆಲುಕು ಹಾಕೋಣ ಆಗುತ್ತಲ್ವೋ ಮನೆಯಲ್ಲಿ ನಾವು ಜಗಳ ಮಾಡಿಕೊಂಡೆವು ಜಗಳ ಮಾಡಿಕೊಂಡ ಮೇಲೆ ಅವ ಅಡುಗೆ ಅವಳು ಅಡುಗೆ ಮನೆಗೆ ಹೋದಳು ಇವ ದೇವರ ಕೋಣೆಗೆ ಬಂದ ಹ್ಞೂ ಅಲ್ಲಿ ಕೂತ್ಕೊಂಡು ಇಬ್ಬರೂ ಕೂಡ ಆ ಜಗಳದಲ್ಲಿ ಏನೆಲ್ಲ ಶಬ್ದಗಳು ಬಂದಿತ್ತು ಏನೆಲ್ಲ ಧ್ವನಿಗಳು ಬಂದಿತ್ತು ಇಬ್ಬರೂ ಕೂಡ ತಂ ತಂಪ ಅಡುಗೆ ಮೆಲುಕು ಹಾಕ್ತೇವಾ ಚೆನ್ನಾಗಿ ಯಾರೂ ಇಲ್ಲ ಅವಳು ಅಡಿಗೆ ಮನೇಲಿದ್ದಾಳೆ ಇವದೇ ದೇವರು ಕುಣೇಲಿದ್ದಾನೆ ಯಾರು ಊಪಟೊಂಡು ನಾವು ನಾವೇ ಮೆಲುಕು ಆವಾಗ ಆ ಶಬ್ದ ನಮಗೆ ಒಳಗಿನ ಕಿವಿಗೆ ಆ ಶಬ್ದವನ್ನು ಕೇಳಿಸುತ್ತಾ ಅದೇ ರೀತಿಯಲ್ಲಿ ನರಸಿಂಹನ ಶಬ್ದವನ್ನು ಒಳ ಕಿವಿಗೆ ನಾವು ಮೆಲುಕು ಹಾಕಬೇಕಂತೆ ಯಾವ ನರಸಿಂಹನ ಈ ಶಬ್ದಕ್ಕೆ ಏನು ತಾಕತ್ತು ಅಂತ ಕೇಳಿಬಿಟ್ರೆ ನೆಪತಂಶ ಗರ್ಭ ಗರ್ಭಸ್ರಾವೇ ಆಗುತ್ತೆ ಆ ಕೆಟ್ಟ ವಿಷಯಗಳು ನಮ್ಮ ಮನಸ್ಸೆಂಬ ಗರ್ಭದೊಳಗೆ ಪ್ರವೇಶ ಮಾಡುತ್ತೆ ಅನ್ನುವಾಗಲೇ ಸ್ರಾವ ಹೋಯಿತಂತೆ ಹೋಗಿಯೇ ಬಿಡ ಮನಸ್ಸಿನಿಂದ ಹೊರಗೆ ಹೋಗಿಯೇ ಬಿಡತಂತೆ ಮಹಾಟ್ಟಹಾಸಂ ವಿಮುಂಚತಃ ಯಸ್ಯ ಭಾರೀ ದೊಡ್ಡ ಅಟ್ಟಹಾಸವನ್ನು ತಾನು ಪ್ರಯೋಗ ಮಾಡತಕ್ಕಂತಹ ಯಾವ ನರಸಿಂಹ ತಾನು ಪ್ರಯೋಗ ಮಾಡುತ್ತಿರಲು ವಿದಿಕ್ಕು ವಿದಿಕ್ಕುಗಳು ಪ್ರತಿಧ್ವನಿಸಿದವು ಜೊತೆಯಲ್ಲಿ ದೈತ್ಯರ ಯಾಕೆಂದರೆ ದೇವತೆಗಳಿಗೆ ಗೊತ್ತು ಏನು ಅಂತ ಈಗ ನರಸಿಂಹನ ಅಟ್ಟಹಾಸ ಆರಂಭ ಆಗುತ್ತೆ ಅಂತ ಗೊತ್ತು ಆದ್ದರಿಂದ ಅವರೆಲ್ಲ ಅದಕ್ಕೆ ತಯಾರಾಗಿ ಒಂದು ದೂರದಲ್ಲಿ ಒಂದು ಸುಡುಮದ್ದು ಸುಡುತ್ತಾರೆ ನಮಗೆ ಮೊದಲೇ ಗೊತ್ತಿದ್ದು ನಾವು ಅದಕ್ಕೆ ತಯಾರಾಗಿಯೇ ಕೂತಿರ್ತೇವೆ ನಾವೇನೋ ಇಲ್ಲಿ ನಮ್ಮ ಪಾಡಿಗೆ ಪಟ್ಟಾಂಗ ಮಾಡ್ತಾ ಇರುವಾಗಲಿದ್ರು ಸುಡು ಮದ್ದು ಒಮ್ ಅಂತಂದಾಗ ಇಡೀ ಮೈ ಕೈಲಲ್ಲಿ ಪೂರಾ ಅಲುಗಾಡಿ ಹೋಗ್ತದೆ ಅದೇ ಪಾಪ ದೈತ್ಯರಿಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಒಂದು ಅಟ್ಟಹಾಸ ಅಂತ ಗೊತ್ತಿಲ್ಲ ಆದ್ದರಿಂದ ಏನಾಯಿತು ದೇವತೆಗಳಿಗೆ ಗೊತ್ತು ಆದ್ದರಿಂದ ದೇವತೆಗಳು ಸಾವಧಾನವಾಗಿ ಕೂತಿದ್ರು ಈಗ ಅಟ್ಟಹಾಸ ಆರಂಭ ಆಗುತ್ತೆ ಅಂತ ಸಾವಧಾನವಾಗಿ ಕೂತಿದ್ದು ಆದ್ದರಿಂದ ಆರಾಮದಲ್ಲಿ ಇದ್ದರು ದೈತ್ಯರಿಗೆ ಗೊತ್ತಿಲ್ಲ ಆದ್ದರಿಂದ ನೆಪತಂಶ್ಚ ಗರ್ಭ ಆ ದೈತ್ಯರ ವಂಶ ಮುಂದುವರಿಯಲೇ ಇಲ್ಲ ನಮ್ಮ ಪಕ್ಕದ ಮನೆಯವರು ಏನು ಮಾಡೋಣ ಹೇಳೋಣ ನಮ್ಮ ಪ್ರಾರಬ್ಧ ನಮ್ಮ ಹಣೆ ಬರಹ ನಾವು ಒಂದು ಬೆಂಕಿ ಪೆಟ್ಟಿಗೆ ಮನೆ ತೆಕ್ಕೊಂಡಿದ್ದೇವೆ ಬೆಂಕಿಪೆಟ್ಟಿಗೆ ಮನೆ ಅಂದರೆ ಅಪಾರ್ಟ್ಮೆಂಟ್ ಅಂತ ಅರ್ಥ ನಾವು ಒಂದು ತೆಕ್ಕೊಂಡಿದ್ದೇವೆ ಅಲ್ಲಿ ನಾವು ಕೂತಿದ್ದೇವೆ ಪಕ್ಕದ ಮನೆ ಯಾರೋ ಒಬ್ಬ ಬಂದ ನಾವೇನು ಅದು ಇವರಿಗೆ ಕೊಡಬೇಕು ಅವರಿಗೆ ಕೊಡಬೇಡಿ ಅಂತ ಹೇಳಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಯಾರೋ ಒಬ್ಬ ಬಂದ ಬಂದ ಕೂತ ಪ್ರತಿ ದಿವಸ ರಗಳೇ 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 ಉಪಟಳ 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 ಅದ್ರ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅವರಿಗೆ ಹೋಗಿ ಹೇಳಿಬಿಟ್ರೆ ಆ ಉಪಟಣದಕ್ಕೆ ಪುನಃ ತುಪ್ಪ ಹಾಕಿದಂತೆ ಹಾಗದೇನು ಮಾಡಬೇಕು ನೆಪತಂಶ್ಚ ಗರ್ಭಾಹ ವಿಮುಂಚತ ಯಶ ಅಟ್ಟಹಾಸಂ ನರಸಿಂಹಾನ್ ಒಂದು ಅಟ್ಟಹಾಸ ಬೀರಪ್ಪ ಅಂತ ಅನ್ನಬೇಕು ಯಾಕೆ ಪಕ್ಕದಲ್ಲಿ ಅವರಿಗೆ ಹೆಸರೇನು ನೆರೆ ಕರೆಯವರು ಅಂತಲಾ ಅಲ್ವಾ ನೆರೆ ಕರೆಯವರು ಅಂತ ಹೇಳೋದುಂಟು ನಾವು ನೆರೆ ನೆರೆ ಹೊರೆಯವರು ಸರಿಯಾ ಯಾವುದಾಗ್ಬೋದು ನೆರೆಯಂತೆ ಕಿರಿ ಮಾಡುವವರಾಗ್ಬೋದು ನೆರೆಯಂತೆ ಆಗ್ಬೋದು ಏನೂ ಆಗ್ಬೋದು ಹಾಗಾದರೆ ಇಂಥವ್ರು ಅಲ್ವಾ ತಂಪಾಡಿಗೆ ತಾವಿದ್ರೆ ಅಡ್ಡಿ ಇಲ್ಲ ಆದರೆ ತಮ್ಮ ತಾವು ನೆಮ್ಮದಿಯಲ್ಲಿ ಇರೋಲ್ಲ ನಮ್ಮನ್ನು ನೆಮ್ಮದಿಯಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ ಅಂತಂದು ಬಿಟ್ಟರೆ ಇಂತಹ ಅಸುರರ ಗರ್ಭ ನ್ಯಪತನ್ ಅಂದರೆ ಏನರ್ಥ ಅವರ ಗರ್ಭದಲ್ಲಿ ಬಂದಿರತಕ್ಕಂಥದು ಹಾಳಾಗಬೇಕು ಅಂತ ಬೇಡುವುದಲ್ಲ ಮತ್ತು ಇಡೀ ಆ ಮನೆಯಲ್ಲಿ ಯಾರೆಲ್ಲ ಹೇಗೆ ದೈತ್ಯರ ಪತ್ನಿಯರ ಗರ್ಭಸ್ರಾವಾಯಿತು ಅಂತಂದರೆ ಮುಂದೆ ಬೆಳೆಯುವುದಿಲ್ಲವೋ ಅದೇ ರೀತಿಯಲ್ಲಿ ಅವರೆಲ್ಲ ಆ ಮನೆ ಖಾಲಿ ಮಾಡಿಕೊಂಡು ಹೋಗಿ ಆ ಮನೆಯಲ್ಲಿ ಮುಂದೆ ಅವರ ಚರ್ಯೆ ಬೆಳೆಯದಂತೆ ಮಾಡುವಿಕೆನೆ ನೆಪತಂಶ್ಚ ಗರ್ಭ ಅಂತ ಈ ರೀತಿಯಲ್ಲಿ ನರಸಿಂಹದೇವರ ಅಟ್ಟಹಾಸವನ್ನು ಚಿಂತನೆ ಮಾಡಿಕೊಂಡು ನಾರಾಯಣ ವರ್ಮವನ್ನು ಪ್ರತಿ ದಿವಸ ಪಾರಾಯಣ ಮಾಡೋಣ ಅಂಥೇಳಿ ಏಳು ದಿವಸಗಳ ಕಾಲ ನಾವು ನೀವು ಒಂದು ಮತ್ಸ್ಯ ಇನ್ನೊಂದು ತ್ರಿವಿಕ್ರಮ ಮತ್ತೊಂದು ನರಸಿಂಹ ಸದ್ಯಕ್ಕೆ ನಮ್ಮ ಜೀವನದಲ್ಲಿ ಸಾಕು ಈ ಮೂರು ರೂಪಗಳು ಸಾಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣಂ ಅಸ್ತು